ನಮಸ್ಕಾರ. ನಾನು ಬಿ ಎಂ ಗಿರಿರಾಜ್, ರಂಗಭೂಮಿ ಹಾಗೂ ಚಲನಚಿತ್ರ ನಿರ್ದೇಶಕ. ನಾನೀಗ ಬಾಬಾ ಸಾಹೇಬರು ಬರೆದಿರುವಂತಹ ಬರಹಗಳಲ್ಲಿರುವ ಬುದ್ಧನ ಇಷ್ಟಾನಿಷ್ಟಗಳು ಎಂಬ ಭಾಗದಲ್ಲಿ ಬರುವ ಎರಡು ಚಾಪ್ಟರ್ಗಳನ್ನು ಓದಲಿದ್ದೇನೆ. ಮೊದಲನಿಗೆ, ಬುದ್ಧನಿಗೆ ದಾರಿದ್ರ್ಯದ ಬಗ್ಗೆ ಇದ್ದ ದ್ವೇಷ. ಒಮ್ಮೆ ತಥಾಗತನು ಶ್ರಾವಸ್ತಿಯ ಜೀತವನದಲ್ಲಿ ಅನಾಥ ಪಿಂಡಿಕನ ಉದ್ಯಾನದಲ್ಲಿ ತಂಗಿದ್ದ. ಗೃಹಪತಿಯಾದ ಅನಾಥ ಪಿಂಡಿಕನು ಅಲ್ಲಿಗೆ ಬಂದು ನಮಸ್ಕರಿಸಿ ಪಕ್ಕದಲ್ಲಿ ಕುಳಿತನು. ಕುಳಿತು ಮಾನವನು ಧನವನ್ನೇಕೆ ಸಂಪಾದಿಸಬೇಕು ಎಂದು ತಥಾಗತನನ್ನು ಕೇಳಿದನು. ನೀನು ಕೇಳಿದ್ದರಿಂದ ಹೇಳುತ್ತಿದ್ದೇನೆ, ಆರ್ಯ ಅನುಯಾಯಿಯ ನಿರ್ದೇಶನವನ್ನು ತೆಗೆದುಕೋ. ಸಂಪತ್ತನ್ನು ಕೆಲಸ ಮಾಡಿ ಉತ್ಸಾಹದಿಂದ ತನ್ನ ಶ್ರಮದಿಂದ ಬೆವರು ಸುರಿಸಿ ನ್ಯಾಯಯುತವಾಗಿ ಸಂಪಾದಿಸಿದ್ದರೆ ಅವನು ಸಂತೋಷದಿಂದ ಇರುತ್ತಾನೆ, ಆ ಸಂತೋಷವನ್ನು ಉಳಿಸಿಕೊಳ್ಳುತ್ತಾನೆ, ತಂದೆ ತಾಯಿಯಂದಿರನ್ನು ಸಂತೋಷಪಡಿಸುತ್ತಾನೆ. ಅದೇ ರೀತಿ ಅವನ ಹೆಂಡತಿ, ಮಕ್ಕಳು, ಗುಲಾಮರು, ಕೆಲಸಗಾರರು ಎಲ್ಲರೂ ಸಂತೋಷ ಪಡುತ್ತಾರೆ. ಇದು ಸಂಪತ್ತನ್ನು ಸಂಪಾದಿಸುವುದಕ್ಕೆ ಮೊದಲ ಕಾರಣ. ಹಾಗೆ ಸಿಕ್ಕ ಸಿರಿಯಿಂದ ತನ್ನ ಸ್ನೇಹಿತರನ್ನು, ಜೊತೆಗಾರರನ್ನು ಸಂತೋಷಪಡಿಸುತ್ತಾನೆ. ಇದು ಎರಡನೇ ಕಾರಣ. ಈ ರೀತಿಯಲ್ಲಿ ಸಂಪತ್ತನ್ನು ಪಡೆದರೆ ಅವನಿಗೆ ಬೆಂಕಿ ಹಾಗೂ ನೀರು, ರಾಜ ಹಾಗೂ ಕಳ್ಳರು ಹಾಗೂ ದಾಯಾದಿಗಳಿಂದ ಒದಗಬಹುದಾದ ದುರಾದೃಷ್ಟ ದೂರವಾಗಿ ಅವನ ಆಸ್ತಿಯು ಸುರಕ್ಷಿತವಾಗಿರುತ್ತದೆ. ಇದು ಮೂರನೇ ಕಾರಣ. ಮತ್ತೆ ಈ ರೀತಿ ಸಂಪಾದಿಸಿದ ಸಂಪತ್ತನ್ನು ಐದು ಬಗೆಯ ಧರ್ಮ ಕಾರ್ಯಗಳಿಗಾಗಿ ಬಳಸುತ್ತಾನೆ. ಅತಿಥಿಗಳಿಗೆ, ಪಿತೃಗಳಿಗೆ, ರಾಜರಿಗೆ, ಕುಲಬಾಂಧವರಿಗೆ ಮತ್ತು ದೇವತೆಗಳಿಗೆ ಅರ್ಪಿಸಲು ಬಳಸುತ್ತಾನೆ. ಇದು ನಾಲ್ಕನೇ ಕಾರಣ. ಹೀಗೆ ಸಂಪಾದಿಸಿದ ಸಿರಿಯನ್ನು ಆ ಗೃಹಸ್ಥನು ಸ್ವರ್ಗ ಸೇರುವ, ಅಲ್ಲಿ ಪರಮ ಸುಖವನ್ನು ಪಡೆಯುವ ಉದ್ದೇಶದಿಂದ ಅಹಂಕಾರ ಮತ್ತು ಮೈಗಳ್ಳತನವನ್ನು ತ್ಯಜಿಸಿದ, ಪ್ರತಿಯೊಂದು ವಿಚಾರವನ್ನು ತಾಳ್ಮೆ ಮತ್ತು ವಿನಯದಿಂದ ಎದುರಿಸುವ, ಆತ್ಮನಿಯಂತ್ರಣವನ್ನು, ಆತ್ಮಶಾಂತಿಯನ್ನು ಹಾಗೂ ಪರಿಪೂರ್ಣತೆಯನ್ನೂ ಹೊಂದಿರುವ ಶ್ರಮಣರು ಮತ್ತು ದೈವಿಕ ಪುರುಷರಿಗೆ ದಾನ ನೀಡಲು ಬಳಸುತ್ತಾನೆ. ಇದು ಸಿರಿಯನ್ನು ಗಳಿಸಲು ಇರುವ ಐದನೇ ಕಾರಣ. ಹೀಗೆ ಅನಾಥ ಪಿಂಡಿಕನಿಗೆ ಬುದ್ಧನು ಬಡತನವನ್ನು ಹೊಗಳಿ ಬಡವರನ್ನು ಸಂತೈಸುವುದಿಲ್ಲ ಮತ್ತು ಬಡತನ ಮಾನವನ ಬದುಕಿನ ಆದರ್ಶ ಸ್ಥಿತಿ ಎಂದು ಉದ್ರೇಕಿಸುತ್ತಿಲ್ಲ ಎಂಬುದು ಚೆನ್ನಾಗಿ ಅರಿವಾಯಿತು. ಎರಡನೇ ಅಧ್ಯಾಯ, ಗಳಿಸಿಡುವ ಪ್ರವೃತ್ತಿಯ ಬಗ್ಗೆ ಬುದ್ಧನ ದ್ವೇಷ. ಒಂದು ಬಾರಿ ತಥಾಗತನು ಕುರುಗಳ ನಾಡಾದ ಕಮ್ಮಾಸದಮ್ಮ ನಗರದಲ್ಲಿ ತಂಗಿದ್ದ. ಆನಂದನು ತಥಾಗತನ ಬಳಿಗೆ ಬಂದು ನಮಸ್ಕರಿಸಿ ಅವನ ಬಳಿ ಕುಳಿತನು. ಹಾಗೆ ಕುಳಿತ ಆನಂದನು, ತಥಾಗತರೆ, ತಾವು ಬೋಧಿಸಿದ ಕಾರಣತಾವಾದದ ನಿಯಮವು ಅದ್ಭುತವಾಗಿದೆ, ಅದು ಬಹಳ ಗಹನವಾಗಿದೆ, ಅದು ನನಗೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಗಿದೆ ಅಂತಂದನು. ಬುದ್ಧನು, ಆನಂದ, ಹಾಗೆನ್ನಬೇಡ, ಹಾಗೆನ್ನಲೇಬೇಡ. ಕಾರ್ಯಕಾರಣ ಸಿದ್ಧಾಂತವು ಗಹನವಾಗಿದೆ. ಈ ಸಿದ್ಧಾಂತವನ್ನು ಸರಿಯಾಗಿ ಅರಿತುಕೊಳ್ಳದೇ ಇರುವುದರಿಂದ ಮತ್ತು ಸೂಕ್ಷ್ಮವಾಗಿ ಗ್ರಹಿಸದೇ ಇರುವುದರಿಂದಲೇ ಈ ತಲೆಮಾರು ಇಂತಹ ತೊಡಕುಗಳ ಆಗರವಾಗಿದೆ. ಗೋಜಲು ಗೋಜಲಾಗಿರುವ ನೂಲಿನುಂಡೆಯಂತಾಗಿದೆ. ಇದರಿಂದಾಗಿ ದುಃಖದ ಸಾಗರವನ್ನು ಪಾರಾಗಿ ಹೋಗುವುದು ಅಸಾಧ್ಯವಾಗಿದೆ. ದುರಾಸೆಯೇ ಲೋಭಕ್ಕೆ ಕಾರಣ ಎಂದು ನಾನು ಮೊದಲೇ ಹೇಳಿದ್ದೆ. ಎಲ್ಲಿ ಯಾವ ವಿಧವಾದ ದುರಾಸೆಯೂ ಇರುವುದಿಲ್ಲವೋ ಅಲ್ಲಿ ಲೋಭ ಹೇಗೆ ಸಾಧ್ಯ? ಖಂಡಿತ ಸಾಧ್ಯವಿಲ್ಲ ಭಗವಾನ್, ಆನಂದನೆಂದನು. ದುರಾಸೆಯು ಲಾಭದ ಹುಡುಕಾಟಕ್ಕೆ ಕಾರಣವಾಗುತ್ತದೆ. ಲಾಭದ ಹುಡುಕಾಟ ಆಸೆ ಮತ್ತು ಭಾವೋದ್ರೇಕಕ್ಕೆ ಕಾರಣವಾಗುತ್ತದೆ. ಆಸೆ ಮತ್ತು ಭಾವೋದ್ರೇಕವು ಹಠಮಾರಿತನಕ್ಕೆ ಕಾರಣವಾಗುತ್ತದೆ. ಈ ಹಠವು ಖಾಸಗಿ ಆಸ್ತಿಗೆ ಕಾರಣವಾಗುತ್ತದೆ. ಖಾಸಗಿ ಆಸ್ತಿಯ ಹಠವು ಅತಿ ಆಸೆಗೆ ಮತ್ತು ಹೆಚ್ಚು ಹೆಚ್ಚು ಆಸ್ತಿ ಮಾಡಿಕೊಳ್ಳುವ ಆಸೆಗೆ ಕಾರಣವಾಗುತ್ತದೆ. ಆಸ್ತಿಯು ಕಾಪಾಡಿಕೊಳ್ಳುವ ಮತ್ತು ಒಡೆತನವನ್ನು ಉಳಿಸಿಕೊಳ್ಳುವ ಮನಸ್ಸನ್ನು ಹುಟ್ಟುಹಾಕುತ್ತದೆ.
ಈ ಆಸ್ತಿಯನ್ನು ಸುರಕ್ಷಿತವಾಗಿ ಕಾಪಾಡಿಕೊಂಡು ಸ್ವಾಮ್ಯ ಉಳಿಸಿಕೊಳ್ಳುವ ಪ್ರಯತ್ನವು ಹಲವಾರು ಕೆಟ್ಟ ಕೇಡಿಗತನಗಳಿಗೆ ಹೊಡೆದಾಟ ಬಡೆದಾಟ ಚಾರಿತ್ರ್ಯವದೆ ಜಗಳ ಸುಳ್ಳು ಮತ್ತು ಗಲಭೆಗಳಿಗೆ ಪ್ರೇರೇಪಿಸುತ್ತದೆ. ಆನಂದ, ಇದು ಕಾರಣತಾವಾದದ ಪರಿಣಾಮಗಳ ಸರಪಳಿ. ಲೋಭವಿಲ್ಲದಿದ್ದರೆ ಲಾಭದ ಹುಡುಕಾಟ ಹುಟ್ಟಿಕೊಳ್ಳುತ್ತಿತ್ತೆ, ಲಾಭದ ಹುಡುಕಾಟವಿಲ್ಲದಿದ್ದಲ್ಲಿ ಭಾವೋದ್ರೇಕವಾಗುತ್ತಿತ್ತೆ, ಭಾವೋದ್ರೇಕವಿಲ್ಲದಿದ್ದಲ್ಲಿ ಹಠವೂ ಹುಟ್ಟುತ್ತಿತ್ತೆ, ಹಠವಿಲ್ಲದಿದ್ದಲ್ಲಿ ಖಾಸಗಿ ಆಸ್ತಿಯ ಬಯಕೆ ಅಂಟುತ್ತಿತ್ತೆ, ಆಸ್ತಿಯೇ ಇಲ್ಲದಿದ್ದಲ್ಲಿ ದುರಾಸೆ ಮತ್ತು ಹೆಚ್ಚಿನ ಆಸ್ತಿಯ ಆಸೆಯಾದರೂ ಹೇಗೆ ಹುಟ್ಟುತ್ತಿತ್ತು? ಹುಟ್ಟುತ್ತಿರಲಿಲ್ಲ ಭಗವಾನ್, ಆನಂದನೆಂದನು. ಖಾಸಗಿ ಆಸ್ತಿಯ ವ್ಯಾಮೋಹವಿಲ್ಲದಿದ್ದರೆ ಶಾಂತಿ ಇರುತ್ತಿರಲಿಲ್ಲವೇ? ಇರುತ್ತಿತ್ತು ಭಗವಾನ್. ನಾನು ಭೂಮಿಯನ್ನು ಭೂಮಿಯಾಗಿಯೇ ಗುರುತಿಸುತ್ತೇನೆ, ಆದರೆ ಅದನ್ನು ಪಡೆಯಬೇಕೆಂಬ ಲೋಭ ನನಗಿಲ್ಲ ಎಂದನು ಬುದ್ಧ. ಆದ್ದರಿಂದ ಎಲ್ಲ ಬಗೆಯ ಲೋಭಗಳನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತು ಹಾಕಿ ಅವುಗಳಿಗಾಗಿ ಅತ್ಯಾಸೆ ಪಡುವ ಬದಲು ಅವುಗಳನ್ನು ನಾಶ ಮಾಡಿ ತೊರೆದು ತ್ಯಜಿಸಿ ನಾನು ಜ್ಞಾನೋದಯವನ್ನು ಹೊಂದಿದೆನು. ಸಹೋದರರೇ, ಹಂಚಿಕೊಳ್ಳಿ ಐಹಿಕ ಸಾಮಗ್ರಿಗಳನ್ನಲ್ಲ, ಬದಲಾಗಿ ನನ್ನ ಸಿದ್ಧಾಂತಗಳನ್ನು ಹಂಚಿಕೊಳ್ಳಿ. ಲೋಭದಿಂದ ಮೋಹ ಹುಟ್ಟುತ್ತದೆ ಮತ್ತು ಮೋಹದಿಂದ ನಾವು ಈ ಮನಸ್ಸಿನ ಗುಲಾಮರಾಗುತ್ತೇವೆ. ಈ ಮಾತುಗಳ ಮೂಲಕ ತಥಾಗತನು ಆನಂದನಿಗೆ ಮತ್ತು ಇತರ ಭಿಕ್ಕುಗಳಿಗೆ ಗಳಿಸಿಡುವ ಪ್ರವೃತ್ತಿಯ ಕೇಡನ್ನು ವಿವರಿಸಿದನು. ನಮೋ ಬುದ್ಧ. ಜೈ ಭೀಮ್.